ಸ್ಟೂಡೆಂಟ್ ಇಲ್ಲಿ 2020 ಕ್ವಶನ್ ಪೇಪರ್ ಅಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಲ್ಲಿ ಲೇಬರ್ ವೇರಿಯನ್ಸಸ್ ಗೆ ಒಂದು 14 ಮಾರ್ಕ್ಸ್ ಕ್ವಶನ್ ಇದೆ. ಇದೇ ತರ ಕ್ವಶನ್ 2019 ಅಲ್ಲೂ ಕೇಳಿದ್ದ, 18 ಅಲ್ಲೂ ಕೇಳಿದ್ದ, 17 ಅಲ್ಲೂ ಕೇಳಿದ್ದ, 2020 ಅಲ್ಲೂ ಕೇಳಿದ್ದ. ಈಗ 2021 ಗೆ ಬರುತ್ತೆ ಅಲ್ಲೋ ಗೊತ್ತಿಲ್ಲ, ಕಲಿಯೋದಂತೆ ಕಲಿಯೋಣ. ಓಕೆನಾ? ಈಗ ಇದರಲ್ಲಿ ನಾನು ಆಲ್ರೆಡಿ ಎಲ್ಲ ಮಾರ್ಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ನಮಗೆ ಅವನ್ ಕ್ವಶನ್ ಅಲ್ಲಿ ಓಕೆನಾ ಏನೇನ್ ಕೊಟ್ಟಿದ್ದಾನೆ ಅಂದ್ರೆ, ಸ್ಟ್ಯಾಂಡರ್ಡ್ ವೀಕ್ಸ್ 60 ವಾರ ಕೆಲಸ ಮಾಡಿದ್ರೆ ಓಕೆನಾ ಸ್ಕಿಲ್ಡ್ 150 ಜನ, ಸೆಮಿ ಸ್ಕಿಲ್ಡ್ 90 ಜನ, ಅನ್ಸ್ಕಿಲ್ಡ್ 120 ಜನ ನಾವು ಕೆಲಸಕ್ಕೆ ಇಟ್ಕೊಂಡಿದ್ದಿದ್ರೆ, 60 ವಾರ ಕೆಲಸ ಮಾಡಿದ್ದಿದ್ರೆ ಓಕೆನಾ 60 ವಾರ ಕೆಲಸ ಮಾಡಿದ್ದಿದ್ರೆ ಒಟ್ಟು ಎಷ್ಟು ಗಂಟೆ ಕೆಲಸ ಮಾಡ್ತಾ ಇದ್ರು? ಸೊ 150 ಜನ 60 ವಾರ ಕೆಲಸ ಮಾಡಿದ್ರೆ, 90 ಜನ 60 ವಾರ ಕೆಲಸ ಮಾಡಿದ್ರೆ, 120 ವರ್ಕರ್ಸ್ 60 ವಾರ ಕೆಲಸ ಮಾಡಿದ್ರೆ ಇಷ್ಟಿಷ್ಟು ಅವರು ಕೆಲಸ ಮಾಡಬಹುದು ಒಂದು ವಾರಕ್ಕೆ. ಓಕೆನಾ ಒಂದು ವಾರಕ್ಕೆ ಎಷ್ಟೆಷ್ಟು ಕೊಡ್ತಾ ಇದೀವಿ? 120, 80, 60 ಕೊಡ್ತಾ ಇದೀವಿ. ಕರೆಕ್ಟಾ? ಇನ್ನ ಆಕ್ಚುಯಲ್ 60 ವಾರ 4 ವಾರಕ್ಕೆ ಕಂಪ್ಲೀಟ್ ಮಾಡಿದೀವಿ ಕೆಲಸನ. ಓಕೆನಾ ಸ್ಕಿಲ್ಡ್ ಸೆಮಿ ಸ್ಕಿಲ್ಡ್ ಅನ್ಸ್ಕಿಲ್ಡ್ 64 ವಾರಕ್ಕೆ ಟೋಟಲ್ ಇಷ್ಟ ಅವರ್ಸ್ ಕೆಲಸ ಮಾಡ್ತೇವೆ. ಒಂದು ವಾರಕ್ಕೆ 140 ಕೊಟ್ರೆ ಎಷ್ಟೆಷ್ಟು ಆಗುತ್ತೆ ಅಂತ ಹೇಳಿ. ಓಕೆನಾ? ಸೊ ಈಗ ನಾವೇನ್ ಮಾಡಿದೀವಿ ಅಂದ್ರೆ ರಿವೈಸ್ ಸ್ಟ್ಯಾಂಡರ್ಡ್ ಮಾಡ್ಕೊಳ್ಬೇಕು. ಯಾವಾಗ ರಿವೈಸ್ ಸ್ಟ್ಯಾಂಡರ್ಡ್ ಮಾಡಬೇಕು ಅಂದ್ರೆ ಲೇಬರ್ ಮಿಕ್ಸ್ ವೇರಿಯನ್ಸ್ ಮಾತ್ರ ಮಾಡಬೇಕು, ಇಲ್ಲ ಅಂದ್ರೆ ಮಾಮೂಲಿಯಾಗಿ ಎಲ್ಲದಕ್ಕೂ ಸೇಮ್ ಸೇಮ್ ಮಾಡ್ಕೊಂಡು ಹೋಗೋದು. ಓಕೆನಾ? ಆದ್ರೆ ಇಲ್ಲಿ ಕಂಪೇರ್ ಮಾಡಬೇಕಾದ್ರೆ ನಮ್ಗೆ ಸ್ಟ್ಯಾಂಡರ್ಡ್ ಅಲ್ಲಿ ಎಷ್ಟು ವಾರಕ್ಕೆ ಕಂಪ್ಲೀಟ್ ಆಗಿದೆ ಓಕೆನಾ ಅಷ್ಟೇ ಅವರ್ಸ್ ಗೆ ಆಕ್ಚುಯಲ್ ಅಲ್ಲೂ ಕಂಪ್ಲೀಟ್ ಆಗಿತ್ತು. ಓಕೆನಾ? ರೇಟ್ ಅಲ್ಲಿ ಏನಾದ್ರೂ ವೇರಿಯನ್ಸ್ ಇತ್ತು ಅಥವಾ ನಂಬರ್ ಆಫ್ ಅವರ್ಸ್ ಅಲ್ಲಿ ಏನಾದ್ರೂ ವೇರಿಯನ್ಸ್ ಇದ್ದಿದ್ರೆ, ಡಿಫರೆನ್ಸ್ ಇದ್ದಿದ್ರೆ ಏನ್ ತೊಂದರೆ ಇರ್ತಿರ್ಲಿಲ್ಲ. ಆದ್ರೆ ನಮ್ಗೆ ಔಟ್ಪುಟ್ ಚೇಂಜ್ ಆಗಿದೆ, ಅದಕ್ಕೆ ನಾವೇನ್ ಮಾಡ್ಬೇಕಾಗುತ್ತೆ? ಇದನ್ನೇ ತಗೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಈ ಪ್ರಕಾರ ಹೋಗೋ ಹಾಗೆ ಇಲ್ಲ. ಅರ್ಥ ಆಗ್ತಿದ್ಯಾ? ಸೊ ಈಗ ಸ್ಟ್ಯಾಂಡರ್ಡ್ ಆರ್ ಇದ್ರ ಪ್ರಕಾರನೇ ಹೇಳ್ಬಿಡಿ. ಸ್ಕಿಲ್ಡ್ ಎಷ್ಟ್ ಬಂದಿದೆ? 9000 × 120 ಓಕೆನಾ ಮೈನಸ್ 8960 × 140 ಈಗ ಎಷ್ಟ್ ಬರುತ್ತೆ ಹೇಳಿ? 10,80,000 ಮೈನಸ್ 12,54,400 ಅನ್ಕೊಂಡಿರೋದಕ್ಕಿಂತಲೂ ಜಾಸ್ತಿ ಆಗಿದೆ. ಅಲ್ಲಿಗೆ ಅಡ್ವರ್ಸ್ ಆಗಿದೆ. ಎಷ್ಟಾಗಿದೆ ಅಡ್ವರ್ಸ್? 174,000 ಹೌದಾ? 400 ಅಡ್ವರ್ಸ್ ಆಗಿದೆ. ಕರೆಕ್ಟಾ? ಹಾಗೆ ಸೆಮಿ ಸ್ಕಿಲ್ಡ್ ಎಷ್ಟಿದೆ? 5,400 × 80 ಮೈನಸ್ 4,32,000 ಇದು 3,840 × 100 384,000 ಅನ್ಕೊಂಡಿರೋದಕ್ಕಿಂತಲೂ ಕಡಿಮೆ ಆಗಿದೆ. ಕರೆಕ್ಟಾ? ಎಷ್ಟು ಕಡಿಮೆ ಆಗಿದೆ? 48,000 ಫೇವರಬಲ್ ಆಗಿದೆ. ಇನ್ನ ಅನ್ಸ್ಕಿಲ್ಡ್ 7,200 × 60 ಮೈನಸ್ 10,240 × 40 4,32,000 ಅದಾಯ್ತು. ಇದೇಳು 10,240 × 40 4,09,600 ಸೊ ಅನ್ಕೊಂಡಿರೋದಕ್ಕಿಂತ ಕಡಿಮೆ ಆಗಿದೆ. ಎಷ್ಟು ಬರುತ್ತೆ? 22,400 ಫೇವರಬಲ್. ಈಗ ಅಡ್ವರ್ಸ್ ಜಾಸ್ತಿ ಇದೆ ಈ ಎರಡು ಫೇವರಬಲ್ ಇತ್ತು, ಇದರಲ್ಲಿ ಇವೆರಡು ಮೈನಸ್ ಮಾರ್ಕ್. ಅಡ್ವರ್ಸ್. ಈಗ ಲೇಬರ್ ರೇಟ್ ವೇರಿಯನ್ಸ್ಗೆ
ಸ್ಕಿಲ್ಡ್ ಆದ್ರೆ ಓಕೆನಾ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ ರೇಟು ಓಕೆನಾ 120 ಮೈನಸ್ 140 ಇಂಟು 8,960 ಓಕೆ ಇದು 80 ಮೈನಸ್ 100 80 ಮೈನಸ್ 100 ಇಂಟು 3,840 ಎರಡು ಅಡ್ವಾನ್ಸ್ ಅನ್ಕೊಂಡಿರೋದಕ್ಕಿಂತ ಜಾಸ್ತಿ ಆಗಿದೆ ಅನ್ಸ್ಕಿಲ್ಡ್ ಓಕೆನಾ 60 ಮೈನಸ್ 40 ಇಂಟು 10,240 1,04,800 ಫೇವರ್ ಅನ್ಕೊಂಡಿದ್ದಕ್ಕಿಂತ ಬೇಗ ಈಗ ಇದರಲ್ಲಿ ಇವೆರಡು ಮೈನಸ್ ಆಗಲ್ಲ ಇದೇ ಜಾಸ್ತಿ ಇದೆ ಇವೆರಡು ಆಡ್ ಮಾಡಿ ಇದನ್ನ ಮೈನಸ್ ಈಗ ಎಫಿಷಿಯನ್ಸಿ ಸ್ಟ್ಯಾಂಡರ್ಡ್ ಆಸು 9,000 ಆಕ್ಚುಯಲ್ 8,960 ಸ್ಟ್ಯಾಂಡರ್ಡ್ ರೇಟ್ ಬಂತು 120 ಓಕೆನಾ 4,800 ಓಕೆ ಅನ್ಸ್ಕಿಲ್ಡ್ ಅಲ್ಲ ಸೆಮಿ ಸ್ಕಿಲ್ಡ್ ಸೆಮಿ ಸ್ಕಿಲ್ಡ್ ಅಲ್ಲಿ 5,400 ಮೈನಸ್ 3,840 ಇಂಟು 80 ಇದು ಫೇವರ್ ಅನ್ಸ್ಕಿಲ್ಡ್ ಓಕೆನಾ 7,200 ಮೈನಸ್ 10,240 ಇಂಟು 60 ಇದು ಅಡ್ವರ್ಸ್ ಈಗ ಇವೆರಡು ಫೇವರಬಲ್ ಇದು ಅಡ್ವರ್ಸ್ ಇದರಲ್ಲಿ ಇವೆರಡು ಮೈನಸ್ ಅಡ್ವರ್ಸ್ ಕರೆಕ್ಟಾ ಈಗ ನೋಡಿ ಇದೂ ಅಡ್ವರ್ಸ್ ಇದೂ ಅಡ್ವರ್ಸ್ ಕರೆಕ್ಟಾ ಇವೆರಡನ್ನ ಆಡ್ ಮಾಡಿ ಎಷ್ಟು ಬರುತ್ತೆ ಹೇಳಿ ನಾವು ಮಾಡುವ ಸರಿ ಆಗ್ತದೆ ಕರೆಕ್ಟಾ ಈಗ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ನೋಡೋಣ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಗೆ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಸ್ಕಿಲ್ಡ್ ಓಕೆನಾ ಎಷ್ಟಿದ್ಯಪ್ಪ ಅಂದ್ರೆ 9,600 ಆಕ್ಚುಯಲ್ ಬಂದು 8,960 ಇಂಟು ಸ್ಟ್ಯಾಂಡರ್ಡ್ ರೇಟ್ ಬಂದು 60 ರೂಪಾಯಿ ಸಾರಿ 120 ರೂಪಾಯಿ ಎಷ್ಟು ಬರುತ್ತಪ್ಪ 76,800 ಏನು ಫೇವರಬಲ್ ಅಡ್ವರ್ಸ್ ಫೇವರಬಲ್ ಫೇವರ್ ಈಗ ಸೆಮಿ ಸ್ಕಿಲ್ಡ್ ಓಕೆನಾ 5,760 ಮೈನಸ್ 3,840 ಇಂಟು 80 ಫೇವರ್ ನೆಕ್ಸ್ಟ್ ಅನ್ಸ್ಕಿಲ್ಡ್ ಓಕೆನಾ 7,680 ಮೈನಸ್ 10,240 ಇಂಟು 60 ಅಡ್ವರ್ಸ್ಗಳು ಕಡಿಮೆ ಇದೆ ಹೌದಾ ಇವೆರಡು ಫೇವರಬಲ್ ಆಡ್ ಮಾಡಿ ಇದನ್ನ ಮೈನಸ್ ಮಾಡಿ ಫೇವರಬಲ್ ಎಸ್ ಇಷ್ಟು ಮಾಡಿದ್ರೆ 14